ಅರ್ಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ, ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಯೇಸಯ್ಯ ಯೇಸಯ್ಯ ನೀನಿಲ್ಲವೇ ನಾನಿಲ್ಲಯ್ಯ. ನಮ್ಮ ನೋಡುವಾಗ ನಮ್ಮ ಜೀವಿತದಲ್ಲಿ ಈ ಒಳ್ಳೆತನ, ಈ ತಪ್ಪು ಸರಿ ಏನು ಅಂತ ತಿಳುವಳಿಕೆ ಸಿಗೋದು ಒಳ್ಳೆ ಮಾತೆ. ನಾವು ನೋಡಿದ್ರೆ ಈಗ ನನಗೆ ಈ ತಪ್ಪು ಇಂದ ನಾನು ಹೇಳಿದ ಪ್ರಕಾರ ನಾಯಿಯ ಬಾಲ ಇಟ್ಕೊಳಕ್ಕೆ ಇಲ್ಲಂದ್ರೆ ಅದು ಇಟ್ಕೊಳಕ್ಕೆ ನಾನು ಹೋಗಲ್ಲ. ಕಾರಣ ಯಾಕಂದ್ರೆ ನಂಗೆ ಗೊತ್ತಿದೆ, ನಮಗೆ ದೊಡ್ಡವ್ರಿಗೆ ನಮ್ಮ ವಯಸ್ಸು ಪ್ರಕಾರ ನಮಗೆ ಒಂದು ಮೆಚುರಿಟಿ ಅಂತ ಹೇಳ್ತಾರೆ ಅಲ್ವಾ, ವಯಸ್ಸು ಪ್ರಕಾರ ಸ್ವಲ್ಪ ತಿಳುವಳಿಕೆ ನಮಗೆ ಬರಬೇಕು. ಆ ತಿಳುವಳಿಕೆ ಬರೋದು ಹೆಂಗಂದ್ರೆ ಮಕ್ಕಳಿಗೆ ಬರಲ್ಲ, ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಗೊತ್ತಿಲ್ಲ. ಓಕೆ, ಆ ತಿಳುವಳಿಕೆ ಯಾರಿಗಿದೆ? ದೊಡ್ಡವ್ರಿಗಿದೆ. ಆ ದೊಡ್ಡವ್ರಿಗೆ ಯಾವ ಥರ ತಿಳುವಳಿಕೆ ಇಲ್ಲದೆ ಇದ್ರೆ ಏನು ಪ್ರಯೋಜನ? ಯಾಕೆ ದೇವರು ಹೇಳಿದ್ರು ಅಪ್ಪ ಈ ತಿಳುವಳಿಕೆ ಬೇಡ ಅಂತ, ನಿಮ್ಗೆ ಈ ತಿಳುವಳಿಕೆ ಯಾಕೆ ಬೇಡ ಅಂತ ಹೇಳಿದ್ರು? ನಾವು ನೋಡಿದ್ರೆ ದೇವ ಸೇವಕರು ಹೇಳ್ತಾ ಇದ್ರು, ನಾನು ಅದನ್ನೇ ನಾನು ಎತ್ತ ಹೇಳಕ್ಕೆ ಆಗ್ತಾ ಆಸೆ ಪಡ್ತಾ ಇದ್ದೀನಿ. ಏನಂದ್ರೆ ಈಗ ತಿಳುವಳಿಕೆ ನನ್ಗೆ ಇಲ್ಲದೆ ಇದ್ರೆ ಯೋಚನೆ ಮಾಡಿ, ನನಗೆ ತಿಳುವಳಿಕೆ ಸರಿ ಏನು ತಪ್ಪು ಅಂತ ಏನಂತ ತಿಳುವಳಿಕೆ ಇಲ್ಲ. ಓಕೆ, ಈಗ ಇದೆ, ಆದರೆ ಇಲ್ಲದೆ ಇದ್ರೆ ನನಗೆ ಈಗ ನಾನೀಗ ನಿಮಗೆ ಸುವಾರ್ಥೆ ಸಾರ್ತಾ ಇರುವಾಗ, ಇಲ್ಲಾಂದ್ರೆ ನಾವು ಈ ಥರ ಒಂದು ವಿಡಿಯೋ ಏನಾದರೂ ಮಾಡ್ತಾ ಇರೋ ಸಮಯದಲ್ಲಿ ದಿಢೀರಂತ ದೇವರಾತ್ಮ ನಂಗೆ ಹೇಳ್ತಾ ಇಲ್ಲಿಂದ ಹೋಗು, ನೀನು ಆಫ್ರಿಕಾ ಹೋಗು, ಇಲ್ಲಾಂದ್ರೆ ನೀನು ಪಾಕಿಸ್ತಾನ ಹೋಗು ಅಂತ ಹೇಳುವಾಗ, ನಾನು ದಿಢೀರಂತ ಬೈಬಲ್ ಮಡಚಿಬಿಟ್ಟು ವಿಡಿಯೋ ಆಫ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಟಿಕೆಟ್ ಬುಕ್ ಮಾಡಿ ಹೋಗ್ಬಿಡ್ತೀನಿ ಆಫ್ರಿಕಾಗೆ. ಆದರೆ ಈಗ ನನಗೆ ತಿಳುವಳಿಕೆ ಇದೆ, ತಿಳುವಳಿಕೆ ಇರುವಾಗ ನಾನು ಏನು ಮಾಡ್ತೀನಿ, ಯೋಚನೆ ಮಾಡ್ತೀನಿ, ಅಪ್ಪ ಈ ದಿಢೀರಂತ ದೇವರು ಹೇಳಿದ್ದಾರೆ ಆಫ್ರಿಕಾ ಹೋಗ್ಬೇಕು, ಆಗ ನಾನು ಅನ್ಕೊಂಡು ಜನರೆಲ್ಲ ನೋಡ್ತಾ ಇದ್ದಾರೆ ಅಪ್ಪ ನನಗೆ, ನಾನು ಹೇಳಿದ್ದೆ ಡೈಲಿ ನಿಮಗೆ ವಿಡಿಯೋ ಕಳಿಸ್ತೀನಿ, ಇದೆಲ್ಲ ಹೇಳಿದ ಕಾರಣದಿಂದ ಅವ್ರು ಏನು ಯೋಚನೆ ಮಾಡ್ತಾರೆ, ಅವರೆಲ್ಲ ವೇಟ್ ಮಾಡಿ, ಇದೆಲ್ಲ ನನ್ನ ತಲೆಯಲ್ಲಿ ಯೋಚನೆ. ಇದೇನು ತಿಳುವಳಿಕೆ, ತಿಳುವಳಿಕೆ ಇರೋದ ಕಾರಣದಿಂದ ಈ ಥರ ಯೋಚನೆ ಮಾಡ್ತಾ ಇರೋದು. ಓಕೆ, ಯೋಚನೆ ಬಂದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಅದಾದಮೇಲೆ ಯೋಚನೆ ಮಾಡ್ತೀನಿ, ಅಪ್ಪ ಅಲ್ಲಿ ನಾನೀಗ ಕರ್ಕೊಂಡು ಹೋದರೆ ನನ್ನ ಕುಟುಂಬನ ಕರ್ಕೊಂಡು ಅಲ್ಲಿ ಸ್ಕೂಲ್ ಇರುತ್ತಾ, ಈಗ ಅವ್ರಿಗೆ ಏನಾದರೂ ಗಾಯ ಬಂದರೆ ನಮಗೆ ಅಲ್ಲಿ ಹಾಸ್ಪಿಟಲ್ ಇರುತ್ತಾ, ನಮ್ಮ ಈಗ ಹೆಂಡತಿ ಇದ್ದಾರೆ ಯಾರಾದ್ರೂ ಬಂದು ಇಟ್ಕೊಂಡು ಬಿಡ್ತಾರೆ ನಮ್ಮನ್ನು, ಎಲ್ಲ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಇದೆಲ್ಲ ನಾವು ಯೋಚನೆ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡಿ ಏನಾಗುತ್ತೆ ಗೊತ್ತಾ, ಕೊನೆಯಲ್ಲಿ ಹೇಳ್ತೀನಿ, ದೇವರೇ ಬೇರೆ ಯಾರನ್ನ ಕಳಿಸು, ನನಗಾಗಲ್ಲ, ಇಲ್ಲಿ ದೊಡ್ಡ ಮಿನಿಸ್ಟ್ರಿ ಇದೆ ನಮಗೆ, ದೇವ್ರ ಸೇವೆ ಇದೆ, ಇದೆಲ್ಲ ಮಾಡಬೇಕು ಅಂತ. ಓಕೆ, ಈ ತಿಳುವಳಿಕೆ ಬಂದರೆ ಇದೇ ಪ್ರಾಬ್ಲಮ್, ನಾವಾಗಿ ಯೋಚನೆ ಮಾಡಿ ಯೋಚನೆ ಮಾಡಿ ದೇವರ ಮೇಲೆ ಇರೋ ಭರವಸೆನ ಬಿಟ್ಬಿಡ್ತೀವಿ. ಒಂದು ಚಿಕ್ಕ ಮಗುಗೆ ಅವರ ತಂದೆ ಮೇಲೆ ಭರವಸೆ ಪೂರ್ಣ ಇದೆ. ಓಕೆ, ಈಗ ನಿಮಗೆ ಚಿಕ್ಕ ಮಕ್ಕಳು ಇದ್ದಿದ್ರೆ, ಇಲ್ಲ ನೀವು ಚಿಕ್ಕ ಮಕ್ಕಳನ್ನ ನೋಡುವಾಗ ಅವ್ರಿಗೆ ಯೋಚನೆ ಇಲ್ಲ, ಅಪ್ಪ ನನಗೆ ಮನೆಯಲ್ಲಿ ಈಗ ಊಟ ಸಿಗುತ್ತಾ, ಏ ಸಂಜೆ ನನಗೆ ಊಟ ಬರುತ್ತಾ ಇಲ್ಲ ಅಂತ ಯೋಚನೆ ಬರಲ್ಲ. ಓಕೆ, ಅವ್ರ ಆ ಯೋಚನೆಯಲ್ಲಿ ಯಾರು ಕೂತಿಲ್ಲ. ಕಾರಣ ಯಾಕಂದರೆ ಅವ್ರಿಗೆ ಗೊತ್ತಿದೆ ಅವರ ತಂದೆ ತಾಯಿಯವರು ಕೊಡ್ತಾರಂತ, ಆ ಯೋಚನೆನೇ ಇಲ್ಲ ಅವ್ರಿಗೆ. ಓಕೆ, ಚಿಕ್ಕ ಮಕ್ಕಳು, ನೀವು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ರೋಡ್ ಕ್ರಾಸ್ ಮಾಡಿದ್ದೀರಾ, ಅವ್ರಿಗೆ ಭಯ ಇಲ್ಲ. ಓಕೆ, ಅವ್ರು ಒಬ್ಬರೇ ಕ್ರಾಸ್ ಮಾಡುವಾಗ ಭಯ ಇರುತ್ತೆ, ತುಂಬ ಭಯ ಇರುತ್ತೆ. ನಾನು ನೋಡಿದ್ದೀನಿ ಚಿಕ್ಕ ಮಕ್ಕಳು ಚಿಕ್ಕ ಹುಡುಗಿಗಳೆಲ್ಲ ರೋಡ್ ಕ್ರಾಸ್ ಮಾಡುವಾಗ ಒಬ್ಬರೇ ಕ್ರಾಸ್ ಮಾಡೋದು ತುಂಬ ಭಯ. ಓಕೆ, ಅದರ ಜೊತೆ ಡ್ಯಾಡಿಯ ಕೈ ಇಟ್ಕೊಂಡು ಅವರು ಕ್ರಾಸ್ ಮಾಡುವಾಗ, ಇಲ್ಲಾಂದ್ರೆ ಮಮ್ಮಿಯ ಕೈ ಇಟ್ಕೊಂಡು ಅವ್ರು ಕ್ರಾಸ್ ಮಾಡೋದು ಯಾವ ಭಯ ಇಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಸತ್ತರೆ ಫಸ್ಟ್ ನಮ್ಮ ಮಮ್ಮಿ ಸಾಯ್ಬೇಕು, ನೆಕ್ಸ್ಟ್ ಇಲ್ಲ ನಮ್ಮ ಡ್ಯಾಡಿ ಸಾಯ್ಬೇಕು, ನೆಕ್ಸ್ಟ್ ನಾನು ಸಾಯೋದು, ಆ ಭಯನೇ ಇಲ್ಲ ಅವ್ರಿಗೆ. ಓಕೆ, ಹೆಂಗಾದ್ರೂ ಅವ್ರು ಕರ್ಕೊಂಡು ಹೋಗ್ತಾರೆ ಅನ್ನೋ ಭಯ ಇಲ್ಲದೆ. ಅದೇ ಪ್ರಕಾರ ದೇವರು ನಮಗೆ ಏನು ಎಷ್ಟು ಟ್ರಾಫಿಕ್ ತುಂಬಿರ ರೋಡ್ ಇರಲಿ, ಇಲ್ಲಾಂದ್ರೆ ಎಷ್ಟು ಕಷ್ಟವಾಗಿರೋ ಜೀವಂತವೇ ಇರಲಿ, ಅದು ಮಧ್ಯದಲ್ಲಿ ದೇವರು ನಮ್ಮನ್ನು ನಡೆಸ್ತಾ ಇರೋ ಅಂತ ಒಂದು ಭರವಸೆ ಯಾವಾಗ ಹೋಗುತ್ತೆ ಗೊತ್ತಾ, ತಿಳುವಳಿಕೆ ಬರುವಾಗ. ದೇವ್ರು ಹೆಂಗೆ ನಡೆಸ್ತಾರೆ, ಹಗ್ಗದಲ್ಲಿ ಹಾಕಿ ಕೆಳಗಡೆ ಕೊಡ್ತಾರೆ, ಇದೆಲ್ಲ ಯೋಚನೆ ಯಾವಾಗ ಬರುತ್ತೆ ಗೊತ್ತಾ, ನಮಗೆ ತಿಳುವಳಿಕೆ ಬರುವಾಗ. ಈ ತಿಳುವಳಿಕೆ ಇಲ್ಲದೆ ಇರುವಾಗ ನಾವು ದೇವ್ರ ಹತ್ರ ಹೋಗಿ ಕೇಳ್ತೀವಿ, ದೇವ್ರ ನಾ ಈ ಥರ ಮಾಡಬೇಕಾ ಮಾಡಬೇಡ, ದೇವ್ರು ಹೇಳ್ತು ಮಾಡು ಅಂತ ಹೇಳಿದ್ರೆ ಹೋಗಿ ಮಾಡೋದು, ಮಾಡಬೇಡ ಅಂತ ಹೇಳುವಾಗ ಮಾಡದೇ ಇರೋದು, ಅಷ್ಟೇ ಸಿಂಪಲ್ ಲಾಜಿಕ್, ಸಿಂಪಲ್ ಆಗಿತ್ತು ತಿಳುವಳಿಕೆ ಅಷ್ಟು ಇಲ್ಲದೆ ಇರುವಾಗ. ಓಕೆ, ಅಲ್ಲಿ ಹೇಳ್ತಾ ಇರೋದು ಈಗ 2025 ವಾಕ್ಯದಲ್ಲಿ ನೋಡುವಾಗ ಅವ್ರಿಗೆ ನಾಚಿಕೆ ಇರಲಿಲ್ಲ, ಅವರು ನಗ್ನರಾಗಿದ್ದರು ಆದರೂ ನಾಚಿಕೆ ಇರಲಿಲ್ಲ. ಆದರೆ ದಿಢೀರಂತ 3:7 ವಾಕ್ಯದಲ್ಲಿ ಬರುವಾಗ ಅವರು ಆ ಫಲ ತಿಂದಾದ್ಮೇಲೆ ಅವರ ಕಣ್ಣು ತೆರೆಯಲ್ಪಡ್ತು, ಕಣ್ಣು ತೆರೆಯಲ್ಪಟ್ಟಾದ್ಮೇಲೆ ಅವ್ರಿಗೆ ನಾಚಿಕೆ ಉಂಟಾಯಿತು. ಆ ನಾಚಿಕೆ ಉಂಟ ಕಾರಣದಿಂದ ಅವ್ರೇನಾಯಿತು, ಅವ್ರು ಒಂದೊಂದು ಅಂಜೀರನ ಫಿಗ್ ಲೀವ್ಸ್, ಅಂಜೀರದ ಆ ಏನು ಒಂದೊಂದು ಎಲೆಗಳನ್ನ ಎತ್ತಿ ಅವರೊಂದು ಬಟ್ಟೆ ಧಾರ ಮಾಡಿಬಿಟ್ರು, ಅವ್ರನ್ನ ಕವರ್ ಮಾಡೋಕ್ಕೆ ಒಂದು ಅದನ್ನ ಸ್ಟಿಚ್ ಮಾಡಿ ಅವ್ರೇನು ಮಾಡಿದ್ರು ಅಲ್ಲಿ, ಅವರು ದಿಢೀರಂತ ಏನು ಮಾಡಿದ್ರು ಅಲ್ಲಿ ಒಂದು ಬಟ್ಟೆ ಧಾರ ಮಾಡಿಬಿಟ್ರು.
ಓಕೆ ಅಂಚಿರೋದ ಎಲ್ಲದಿಂದ. ಕೆಲ ಸಮಯದಲ್ಲಿ ನಾವು ಪಾಪ ಮಾಡುವಾಗ ನಮ್ಮ ಪ್ರಾಬ್ಲಮ್ ಏನಂದ್ರೆ, ನಾವು ಯಾವಾಗಲೂ ಪಾಪ ಮಾಡುವಾಗ ನಾವು ದೇವರ ಸನ್ನಿಧಾನದಿಂದ ಬಿಟ್ಟು ಹೋಗೋಕ್ಕಾಗಿ ನಾವು ಏನು ಮಾಡ್ತೀವಿ, ಕವರ್ ಮಾಡ್ತೀವಿ ನಮ್ಮ ಪಾಪಗಳನ್ನ. ಏನು ಮಾಡ್ತೀವಿ ನಾವು, ಕವರ್ ಮಾಡಿಬಿಡ್ತೀವಿ. ಜನರಿಗೆ ಗೊತ್ತಿಲ್ಲ, ಕೆಲ ಜನರಿಗೆ ಬೇರೆ ಜನರ ಬಗ್ಗೆ, ಅವರು ಅವ್ರ ಪಾಪ ಬಗ್ಗೆ, ಇಲ್ಲಾಂದ್ರೆ ಅವ್ರು ಮಾಡಿದ ತಪ್ಪು, ನೋಡಪ್ಪ ಅವ್ನು ಏನು ಮಾಡಿದ್ದಾನೆ, ಈ ಥರ ಎಲ್ಲ ಮಾಡಿದ್ದಾನೆ, ಏನು ನಾಚಿಕೆ ಇಲ್ಲ ಅವನಿಗೆ, ಈ ಥರ ಎಲ್ಲ ಪ್ರಶ್ನೆ. ನಾವು ಅದೇ ರೋಮದಲ್ಲಿ ಓಡ್ತಾ ಇರೋ ಅದೇ, ಓಕೆ ರೋಮದಲ್ಲಿ ಬರುವಾಗ ಅಲ್ಲೇ ನೋಡ್ತೀವಿ. ಗೊತ್ತಿರ್ಗಾ ನಾವು ಹೇಳ್ತಾ ಇರ್ತೀವಿ, ಓ ಅವ್ರು ಏನಪ್ಪ ಹಿಂಗೆ ಮಾಡಿದ್ದಾನೆ, ಏನು ಅವನಿಗೆ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ಇದೆಲ್ಲ ಹೇಳ್ತೀವಿ. ಓಕೆ ನಾವು ನಮ್ಮನ್ನೇ ನೋಡ್ತಾ ಇಲ್ಲ. ಯೇಸುಸ್ವಾಮಿ ಹೇಳಿದ ಒಂದು ಮಾತು ಏನಂದರೆ, ನಿಮ್ಮ ಕಣ್ಣಲ್ಲಿರೋ ಚಿಕ್ಕ ಏನು ಹೇಳಿದ್ರು ಧೂಳನ್ನು ಎತ್ತಿಬಿಟ್ಟು ಬೇರೆ, ನಿಮ್ಮ ಕಣ್ಣಲ್ಲಿರೋ ಕೋಲನ್ನು ಎತ್ತಿಬಿಟ್ಟು, ನಿಮ್ಮ ಕಣ್ಣಲ್ಲಿ ದೊಡ್ಡ ಕೋಲಿದೆ ಅದನ್ನು ಇಟ್ಬಿಟ್ಟು ಮತ್ತೊಬ್ಬರ ಕಣ್ಣಲ್ಲಿರೋ ಧೂಳಿನ ನೀವು ಎತ್ಕೊಳ್ಬೇಕು. ಅವನ ಕಣ್ಣಲ್ಲಿ ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಇರೋದು, ಆದರೆ ನಿಮ್ಮ ಕಣ್ಣಲ್ಲೇ, ನಮ್ಮ ಕಣ್ಣಲ್ಲಿ ದೊಡ್ಡ ಕೋಲಿದೆ ಅದನ್ನು ನೋಡಿದೆ ಏನು ಮಾಡ್ತೀವಿ, ಮತ್ತೊಬ್ಬರನ್ನ ಏ ಅವ್ರು ಏನು ಮಾಡಿದ್ರಪ್ಪ ಈ ಥರ ಎಲ್ಲ ಮಾಡಿದ್ದೀವಿ ಎಲ್ಲ ನಾವು ಹೇಳ್ತೀವಿ. ಓಕೆ ಅದು ಕಾರಣ ಯಾಕಂದರೆ ನಾವು ನಮ್ಮ ಪಾಪನ ನಾವು ಬಚ್ಚಿಟ್ಟಿದ್ವಿ. ನಾನು ಮಾಡೋ ಕಾರ್ಯಗಳೆಲ್ಲ ಬಚ್ಚಿಟ್ಟಿದ್ದೀನಿ, ಅಂಜೀರದ ಎಲೆ ಒಂದೊಂದು ಎಲೆ ಹಾಕಿ ಬಚ್ಚಿಕ್ತಾ ಇದ್ದೀವಿ. ಓಕೆ ಬಚ್ಚಿಟ್ಬಿಟ್ಟು ನಾನು ಚರ್ಚಲ್ಲಿ ಬರುವಾಗ ತುಂಬ ಆತ್ಮೀಕರು, ಓಕೆ ಇಲ್ಲಂದ್ರೆ ನಾವು ಆಚೆ ಹೋಗೋ ಆತ್ಮೀಕರು, ಮನೇಲಿ ಬಂದರೆ ಫುಲ್ಲು ಸೈನಿಕ ಆಗ್ಬಿಡ್ತೀವಿ, ನಾವು ಎಲ್ಲ ಸೇನಾಧಿಪತಿ ಆಗ್ಬಿಡ್ತೀವಿ, ಎಲ್ಲ ಫುಲ್ ಒಂದು ನಾವು ಬೇರೆ ಥರನೇ ಆಗ್ಬಿಡ್ತೀವಿ ಟೋಟ್ಲಿ. ಓಕೆ ಜನರಿಗೆ ಅನಿಸೇ ಬಾ ಇದೇನು ಚರ್ಚಲ್ಲಿ ಬರೋ ಫುಲ್ ಆತ್ಮಾಭಿಷೇಕ ಎಲ್ಲ ಮಾಡ್ತೀವಿ, ಆದರೆ ನಾವು ಇದು ನಮಗೆ ಚರ್ಚಲ್ಲಿ ಎಲ್ಲ ಆತ್ಮಾಭಿಷೇಕ ಬೇಕಾಗಿರೋದು. ನಿಜ ಹೇಳಿದ್ರೆ ನಮಗೆ ಚರ್ಚಲ್ಲಿ ಇಲ್ಲಾಂದ್ರೆ ನಾವು ಚರ್ಚಲ್ಲಿ ಹೋಗುವಾಗ ಎಲ್ಲ ಆತ್ಮಾಭಿಷೇಕ ಬೇಕಾಗಿರೋದು, ನಮಗೆ ದೇವರ ಪರಿಶುದ್ಧಾತ್ಮನ ಅಭಿಷೇಕ ಬೇಕಾಗಿರೋದು, ಪವಿತ್ರಾತ್ಮ ನಾವು ನಡೆಸಬೇಕಾಗಿರೋದು. ಚರ್ಚಿಂದ ಆಚೆ ಬರುವಾಗ, ಚರ್ಚಿಂದ ಆಚೆ ಬರುವಾಗ ನಾವು ಪವಿತ್ರನಾಗಿರ್ಬೇಕು. ಓಕೆ ಆ ಸಮಯದಲ್ಲಿ ನಾವು ಅಪವಿತ್ರವಾಗಿ ಬೇಡದ ಕೆಲಸ ಎಲ್ಲ ಮಾಡಿಬಿಟ್ಟು, ಅನ್ಯಾಯ ಎಲ್ಲ ಮಾಡಿಬಿಟ್ಟು ನಾವು ಸಭೆಯಲ್ಲಿ ಬರುವಾಗ ಎಲ್ಲ ಬಚ್ಚಿಬಿಟ್ಟುಬಿಟ್ಟು ಅಲ್ಲೇ ಎಲ್ಲಿಯೋ ಹೇಳ್ತೀವಿ ನಾವು. ಓಕೆ ದೇವ್ರು ನೋಡ್ತೇವೆ, ನಾವು ದೇವ್ರನ್ನ ವಂಚಿಸಕ್ಕೆ ಆಗೋದಿಲ್ಲ. ಅದೇ ಇಲ್ಲಿ ನಡೀತಾರೆ, ನೋಡಿದ್ರೆ ದೇವ್ರನ್ನ ಅವರು ವಂಚಿಸಕ್ಕೆ ನೋಡ್ತಾ ಇದ್ದಾರೆ. ಹೆಂಗೆ ಆ ಸಮಯದಲ್ಲಿ ಏಳನೇ ವಾಕ್ಯದಲ್ಲಿ ಬರುವಾಗ ಅವ್ರು ಏನು ಮಾಡಿದ್ರು, ಅವರು ಅಲ್ಲಿ ಅವರ ಕಣ್ಣು ತೆರೆಯಲ್ಪಟ್ಟು ದಿಢೀರಂತ ಅವರು ನಗ್ನರು ಅಂತ ಅವ್ರಿಗೆ ಗೊತ್ತಾಯಿತು, ತಿಳುವಳಿಕೆ ಬಂತು. ಅದಕ್ಕಾಗಿ ಅವ್ರು ಏನು ಮಾಡಿದ್ರು, ಅವ್ರನ್ನ ಬಚ್ಚಿಡಕ್ಕೆ ನೋಡ್ತಾ ಇದ್ರು. ದಾವೀದ್ ಬಗ್ಗೆ ನೋಡುವಾಗ ದಾವೀದ್ ಈ ಥರನೇ ಮಾಡ್ದ. ದಾವೀದ್ ಏನು ಮಾಡ್ದ, ದಾವೀದ್ಗೆ ಒಂದಿನ ಏನೋ ಒಂದು ಆಸೆ ಬಂತು, ಏನೋ ಒಂದು ಹೆಂಗಸರ ಮೇಲೆ ಆಸೆ ಬಂತು, ಅವ್ರು ಮದುವೆ ಆಗಿದ್ದಾರೆ ಅವ್ರ ಮೇಲೆ ಆಸೆ ಬಂತು, ಅವ್ರ ಜೊತೆ ಹೋಗಿ ಮಲ್ಕೊಂಡ್ಬಿಟ್ಟ, ತಪ್ಪು ಮಾಡ್ದ, ತಪ್ಪು ಮಾಡಾದ್ಮೇಲೆ ಏನು ಮಾಡ್ದ, ದೇವ್ರ ಹತ್ರ ಹೋಗ್ಬೇಕಾಗಿತ್ತು, ಇವನೇನು ಮಾಡ್ದ, ಓಡೋಗ್ಬಿಟ್ಟ. ಅವನು ಓಡ್ಬಿಟ್ಟು ಏನು ಮಾಡ್ದ, ಈ ದಿಢೀರಂತ ಗೊತ್ತಾಯಿತು ಈ ಸ್ತ್ರೀ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಓಕೆ ಆಗ ಅವನೇನು ಮಾಡ್ದ, ಅವನ ಸೇನಾದ ಸೇನಾಪತಿ ಆಗಿದ್ರು. ಓಕೆ ಅವನ್ನ ಹಿಂತಿರುಗಿ ವಾಪಸ್ ಕರೆದ್ಬಿಟ್ಟು ಹೇಳ್ತಾ ಇದ್ದಾರೆ, ನೀನು ಹೋಗು, ನಿನ್ನ ಹೆಂಡತಿ ಜೊತೆ ಇರು. ಆಗ ಅವನು ಹೇಳ್ತಾನೆ, ನಾನು ಇರೋಕ್ಕಾಗಲ್ಲ, ನನ್ನ ಜನರು, ನನ್ನ ಸೇನೆಯಲ್ಲಿರೋ ನನ್ನ ಸ್ನೇಹಿತರು ಅವ್ರು ಎಲ್ಲಿ ಯುದ್ಧ ಮಾಡ್ತಾರೆ, ನಾನು ಹೆಂಗೆ ಇಲ್ಲಿ ಮನೆಯಲ್ಲಿ ಕೂತ್ಕೊಳಕ್ಕಾಗೋದು, ಯಾವ ಪ್ರಕಾರ ನನಗೆ ನನ್ನ ಹೆಂಡತಿ ಜೊತೆ ಇರೋಕ್ಕಾಗ, ನಾನು ಹೋಗೋದಿಲ್ಲ. ಅದು ತಿರುವ ಏನೋ ಕವರ್ ಮಾಡೋಕ್ಕೆ ಏನು ಮಾಡ್ತಾನೆ, ಅವನಿಗೆ ಏನೋ ಸಾರೆ ಕೊಡ್ತಾನೆ, ಸಾರೆ ಕುಡಿಸಿ ಏನೋ ಮತ್ತೆ ಮಾಡಿಬಿಟ್ಟಿದ್ದಾನೆ. ಯಾವುದೇ ತಿಳುವಳಿಕೆ ಇಲ್ಲದೆ ಮಾಡಿಬಿಟ್ಟಿದ್ದಾನೆ. ಆದರೂ ಕೂಡ ಅವನು ಏನು ಮಾಡ್ತಾನೆ, ಹೆಂಡತಿ ಜೊತೆ ಹೋಗಲ್ಲ. ಓಕೆ ಆಗ ಏನು ದಾವಿ ಇನ್ನೊಂದು ಪ್ಲಾನ್ ಮಾಡ್ತಾನೆ, ಅವ್ರನ್ನ ಸಾಯಿಸ್ಬೇಕು. ಯಾವ ಪ್ರಕಾರ, ಅವನ ಮುಂದೆ ಇಟ್ಬಿಟ್ಟು ಯುದ್ಧದಲ್ಲಿ ಸಾಯಿಸ್ಬಿಟ್ಟಿದ್ದಾನೆ. ಸಾಯಿಸ್ಬಿಟ್ಟಾದ್ಮೇಲೆ ಇಲ್ಲಿ ಅವನ ಹೆಂಡತಿನ ಇವನು ಮದುವೆ ಮಾಡಿಬಿಟ್ಟ. ಜನರ ಕಣ್ಣಲ್ಲಿ ಏನೋ ಪೊಡಿಬಿತ್ತು, ಕಣ್ಣಲ್ಲಿ ಪುಡಿ ಹಾಕ್ಬಿಟ್ಟಿದ್ದಾನೆ. ಯಾವ ಥರ ಜನ ನೋಡುವಾಗಪ್ಪ ಎಷ್ಟು ದೊಡ್ಡ ತ್ಯಾಗ ನಮ್ಮ ರಾಜನ ಮಾಡಿದ್ದಾನೆ. ಅವ್ರ ಸೇನಾದಲ್ಲಿರೋ ಸೇನಾಪತಿ ಅವರು ಯುದ್ಧದಲ್ಲಿ ತೀರೋಗುವಾಗ ಅವರ ಹೆಂಡತಿಗೆ ಆಶ್ರಯ ಕೊಡೋಕ್ಕಾಗಿ ಅವರಾಗಿ ಅವರ ಹೆಂಡತಿನ ಇದೆಲ್ಲ ಕಣ್ಣಲ್ಲಿ ಪುಡಿ ಹಾಕೋ ವಿಷಯಗಳು ದೇವ್ರ ಕಣ್ಣಲ್ಲಿ ಹಾಕೋಕ್ಕಾಗಲ್ಲ. ನಾವು ಯಾವಾಗಲೂ ಕಣ್ಣಲ್ಲಿ ಯಾರ ಕಣ್ಣಲ್ಲಿ ಪುಡಿ ಹಾಕಿದ್ರೇನು ದೇವ್ರ ಕಣ್ಣಿಗೆ ನಾವು ಪುಡಿ ಹಾಕೋಕ್ಕಾಗಲ್ಲ. ಅಲ್ಲೇ ದಾವಿದ್ ಅದೇ ಮಾಡ್ದೆ, ದಾವಿದ್ ಮಾಡಿದ ದೊಡ್ಡ ತಪ್ಪದೆ. ದಾವಿದ್ ಏನು ಆ ಥರ ಒಂದೊಂದು ಅಂಜೀರದ ಎಲೆದಲ್ಲಿ ಹಾಕ್ಬಿಟ್ಟು ಕವರ್ ಮಾಡಿ ಜನರ ಮುಂದೆ ನೋಡುವಾಗ ಆ ಅಪ್ಪ ಕರೆಕ್ಟ್ ಆಗಿದ್ದಾನೆ. ಓಕೆ ಆದರೆ ದೇವ್ರಿಗೆ ಗೊತ್ತಾಯಿತು, ದೇವರು ಒಂದು ಪ್ರವಾದಿನ ಕಳಿಸ ನಾಥನ್ ಅಂತ. ಪ್ರವಾದಿನ ಕಳಿಸುವಾಗ ನಾಥನ್ ಹೇಳಾದ್ಮೇಲೆ ದಿಢೀರಂತ ದಾವಿದ್ ನಾಥನ್ನ ಸಾಯಿಸಕ್ಕೆ ಹೋಗಲಿಲ್ಲ. ಅವನು ಯಾಕೆ ಆ ಥರ ಮಾಡಿದೆ ನ್ಯಾಯ ಕೊಡೋಕ್ಕೂ ನಿಂತ್ಕೊಂಡಿಲ್ಲ. ಅವನ್ ದಿಢೀರಂತ ಹೋಗ್ಬಿಟ್ಟು ಅವನ್ ಬಟ್ಟೆ ಎಲ್ಲ ಹರಿದು ಬಿಟ್ಟು ಪ್ರಾರ್ಥನೆ ಮಾಡೋಕ್ಕೆ ಅಳಕ್ಕೆ ಶುರು ಮಾಡ್ದ, ದೇವರೇ ನಾನು ಮಾಡಿದ ತಪ್ಪು ನನ್ನ ಕ್ಷಮಿಸು ಅಂತ. ಓಕೆ ಆ ಥರ ಒಂದು ಮನಸ್ಸಿರಬೇಕು. ಸೌಲು ಮತ್ತು ದಾವಿದ್ ಬಗ್ಗೆ ನೋಡುವಾಗ ಸೌಲನು ಈ ಥರ ಒಂದು ಮನಸ್ಸಿರಲಿಲ್ಲ, ಏನು ಮಾಡಿದ್ರೇನು ನ್ಯಾಯ ಕೊಡಕ್ಕೆ ನಿಂತ, ದೊಡ್ಡ ಪಾಪ ಏನು ಮಾಡಿಲ್ಲ. ಓಕೆ ವಿಧೇಯ ಆಗಿಲ್ಲ. ಇಲ್ಲಿ ಆದಮ್ ಅವರ ಜೀವಿತ ನೋಡಿದ್ರೆ ಅವ್ರು ಕೂಡ ದೊಡ್ಡ ಪಾಪ ಏನು ಮಾಡಿಲ್ಲ, ದೇವ್ರು ಹೇಳಿದ್ರು ಈ ಥರ ಮಾಡಬಾರ್ದು, ಅವ್ರು ಆ ಥರ ಮಾಡಿದ್ರು, ವಿಧೇಯ ಆಗಿಲ್ಲ. ಓಕೆ ಮಾತು ಹೇಳಿದ ಮಾತು ಕೇಳಲಿಲ್ಲ ಅಷ್ಟೇ ಆಗಿರೋದಲ್ಲಿ. ಓಕೆ
ಎಲ್ಲಿಂದ ನಾವು ಚಿಕ್ಕ ಮಕ್ಕಳಿಗೆ ಸಹ ಏನು ಈ ತರ ಒಂದು ವಿಷಯ ಇದೆ, ಏನು ಹೇಳದ ಮಾತು ಕೇಳದೇ ಇರೋ ಒಂದು ವಿಷಯ ಚಿಕ್ಕ ಮಕ್ಕಳಿಗೂ ಇದೆ. ಚಿಕ್ಕ ಮಕ್ಕಳು ಎಲ್ಲಿಂದ ಬಂತಿದೆಲ್ಲ, ಎಲ್ಲಿಂದ ಬಂತು, ಇಲ್ಲಿಂದಾನೆ ಪಾಪ ಬಂದ ತಕ್ಷಣ ಇಲ್ಲಿಂದಾನೆ ಬರ್ತಾ ಇರೋದು. ಓಕೆ, ನಾವು ದೇವ್ರ ವಚನ ನೋಡುವಾಗ ಸ್ಪಷ್ಟವಾಗಿ ಬರ್ತಿದೆ ಎಲ್ಲಿಂದ ಇದು ಬಂದಿದೆ ಅಂತ. ಓಕೆ, ಇಲ್ಲಿಗೆ ನಾವು ಬೀಳಬಾರ್ದು, ಇದಕ್ಕೆ ನಾವು ಬೀಳಬಾರ್ದು. ಓಕೆ, ಅಲ್ಲಿ ನೋಡಿದ್ರೆ ನಾವು ಈಗ ಬಿದ್ದೋಗ್ಬಿಟ್ರೇನು ಕಷ್ಟ ಅಲ್ಲೇ, ನಾವೀಗ ತಪ್ಪು ಮಾಡಿಬಿಟ್ರೇನು ನಾವು ಕವರ್ ಮಾಡೋಕ್ಕೆ ನೋಡಬೇಡಿ. ಓಕೆ, ಒಂದು ಯೋನ ಒಂದನೇ ಅಂದರೆ ಒಂಬತ್ತನೇ ವಾಕ್ಯದಲ್ಲಿ ನೋಡಿದ್ರೆ ನಮ್ಮ ಅವರ ಪಾಪನ ಯಾರು ಬಚ್ಚಿಡ್ತಾರೆ ಅವ್ರಿಗೆ ಶುಭವಾಗೋದಿಲ್ಲ ಅಂತ ಬರೆದಿರೋದು. ನಾವು ನಮ್ಮ ಪಾಪನ ಹೇಳಿ ಕರ್ತನೆ ನಾನು ಇದು ಮಾಡಿದ್ದೀನಿ ನನ್ನ ಕ್ಷಮಿಸು, ಇಲ್ಲ ದೇವರ ವಚನ ನಮ್ಗೆ ಹೇಳುತ್ತೆ ಏನು ತಪ್ಪು ಮಾಡಿದ್ದೆ ಅಂತ, ಅದನ್ನ ಕೇಳಿದ ತಕ್ಷಣ ನಾವು ಅಳಬೇಕು ನಾವು ಕರ್ತನೆ ನಾವು ಮಾಡಿದ ತಪ್ಪು ಅಂತ. ಆ ಥರ ಒಂದು ಹೃದಯನ ದೇವರು ನೋಡ್ತಾ ಇದ್ದಾರೆ, ಆ ಥರ ಹೃದಯ ಇದೆಯಾ ನಮಗೆ, ಹೃದಯ ಆ ಹೃದಯನ ದೇವರು ನೋಡ್ತಾ ಇದ್ದಾರೆ. ಆ ಹೃದಯ ಇದ್ದರೆ ಅದು ಸಾಕು ದೇವರಿಗೆ, ಬೇರೆ ಏನು ಬೇಡ. ಇಂಥ ಹೃದಯನ ದೇವರು ನೋಡ್ತಾ ಇದ್ದಾರೆ. ಅಲ್ಲಿ ನೋಡ್ತಾ ಇವರು ಬಚ್ಚಲಕ್ಕೆ ಶುರು ಮಾಡಿದ್ರು. ಸಾಯಂಕಾಲದಲ್ಲಿ ನೋಡುವಾಗ ದೇವರು ಮನುಷ್ಯನ ಹತ್ರ ಬರ್ತಾ ಇದ್ದಾನೆ. ಓಕೆ, ದೇವರು ಮನುಷ್ಯನ ಹತ್ರ ಅಲ್ಲಿ ಬರುವಾಗ ಸಾಯಂಕಾಲ ಗಾಳಿಯಲ್ಲಿ ಬರುವಾಗ ಸ್ತ್ರೀ ಮತ್ತೆ ಪುರುಷನ ಇಬ್ಬರು ಆ ದೇವರು ನಡ್ಕೊಂಡು ಬರ ಕಾಲದ ಸೌಂಡ್ ಕೇಳಿದ್ರು. ಯೋಚನೆ ಮಾಡಿ, ಒಂದು ಸಮಯ ದೇವರ ಜೊತೆ ನಡೆದಿದ್ದ ಜನರು. ಓಕೆ, ಈಗ ದಿಢೀರಂತ ತಪ್ಪು ಮಾಡಿಬಿಟ್ಟು ದೇವರನ್ನ ನೋಡೋಕ್ಕಾಗ್ತಾ ಇಲ್ಲ, ದೇವರಿಂದ ಓಡೋಗ್ತಾ ಇದ್ದಾರೆ. ಓಕೆ, ನಾವು ಯಾವಾಗ ತಪ್ಪು ಮಾಡಿದ್ರು ಕೂಡ, ನಾನು ಎತ್ತಿ ಹೇಳ್ತಾ ಇದ್ದೀನಿ, ನಾವು ಯಾವಾಗ ತಪ್ಪು ಮಾಡಿದ್ರು ಕೂಡ ನೋಡಿ, ನಾವು ತಪ್ಪಲ್ಲಿ ಇರಬೇಕು ಅಂತ ಅಲ್ಲ, ನಾವು ತಪ್ಪಲ್ಲಿ ಇರಬಾರ್ದು. ಓಕೆ, ನೀನು ತಪ್ಪು ದಿಢೀರ್ ತಪ್ಪು ಮಾಡ್ತಾ ಇರೋದಲ್ಲ ನಾನು ಹೇಳ್ತಿರೋದು, ನಾವು ಗೊತ್ತಿಲ್ಲದೆ ನಮ್ಮ ಶರೀರ ನಾವು ತಪ್ಪಿಗೆ ಒಪ್ಪಿಸಿ ಕೊಟ್ಟಿದ್ರೆ ನಾವು ನಮಗೆ ಅಳದು ದೇವರ ಸನ್ನಿಧಾನದಲ್ಲಿ ಓಡಿ ಬರಬೇಕು, ಅಳದು ದೇವರ ಸನ್ನಿಧಾನದಲ್ಲಿ ಓಡಿ ಬರಬೇಕು. ಓಡಿ ಬಂದು ದೇವರೇ ನಾನು ತಪ್ಪು ಮಾಡಿದ್ದೀನಿ ಕ್ಷಮಿಸಿ. ಓಕೆ, ಆ ಆತ್ಮ ನಮಗೆ ಕೊಡಬೇಕು ಅಂತ ನಾವು ಪ್ರಾರ್ಥನೆ ಮಾಡಬೇಕು, ದೇವರು ನಮಗೆ ಆತ್ಮ ಕೊಡ್ತಾರೆ. ಅಲ್ಲಿ ನೋಡುವಾಗ ಅವರು ಅವರು ಆ ದೇವರು ಅವರ ಮಧ್ಯದಲ್ಲಿ ಬರುವಾಗ ದೇವರು ಅವ್ರ ಮಧ್ಯದಲ್ಲಿ ಬಂದರು. ಹಾಗೆ ಬರುವಾಗ ಇದ್ರು ಹೋಗಿ ಬಚ್ಚಿಟ್ಟಿದ್ದಾರೆ, ಅವ್ರನ್ನೇ ಅವರು ಬಚ್ಚಿಡಿಸ್ತಾರೆ. ಓಕೆ, ಬಚ್ಚಿಟ್ಬಿಟ್ಟು ಅವ್ರು ಏನು ಮಾಡ್ತಿದ್ದಾರೆ, ಅಲ್ಲಿ ಅಲ್ಲಿ ದೇವರು ಅವ್ರನ್ನ ಕರೀತಾರೆ ದಿಢೀರಂತ. ಅಲ್ಲಿ ಏನಂತ ದೇವ್ರು ಕರಿತಾ ಇದ್ದಾರೆ, ಎಲ್ಲಿದ್ಯಾ ಆದಾಮನೆ, ಎಲ್ಲಿದ್ಯಾ, ಜೋರ ಕರೀತಾನೆ ಆದಾಮನೆ ಎಲ್ಲಿದ್ಯಾ. ಓಕೆ, ಆಗ ಅವನು ಹೇಳ್ತಾ ಇದ್ದಾನೆ, ನಾನು ನೀ ದೇವರೇ ನೀವು ಬರ ಶಬ್ದ ನಾನು ಕೇಳಿದೆ, ನಿಮ್ಮ ಪಾದದ ಶಬ್ದ ನಾನು ಕೇಳಿದ್ದೆ, ಆ ಕೇಳಿದ ಕಾರಣದಿಂದ ನನಗೆ ಭಯ ಇತ್ತು. ಭಯ ಕಾರಣದಿಂದ ಏನು ಭಯ, ನಾನು ನಗ್ನಾಗಿದ್ದೀನಿ ಅಂತ ನನಗೆ ಭಯ ಇತ್ತು. ನಗ್ನಾಗಿದ್ದರೆ ನಮಗೆ ಏನು ಬರುತ್ತೆ, ಭಯ ಇಲ್ಲ, ಏನೋ ನಾಚಿಕೆ ಬರೋದು, ಕರೆಕ್ಟಾ? ಅದರಲ್ಲಿ ಬರೆದಿರೋದು ನಾನು ನಗ್ನಾಗಿದ್ದೀನಿ ಅಂತ ನನಗೆ ಭಯ ಆಯಿತು ಅಂತ. ಆಗ ದೇವರು ಹೇಳೋದು, ಯಾರು ಹೇಳಿದ್ರಪ್ಪ ನಿಮಗೆ ನೀನು ನಗ್ನಾಗಿದ್ದೀನಿ ಅಂತ? ಅಲ್ಲಿ ನೋಡುವಾಗ ಹತ್ತನೇ ವಾಕ್ಯ ತನಕ ಅವರು ದೇವರಿಂದ ಬಚ್ಚಿಟ್ಟು ಅವರು ನಗ್ನರಾಗಿದ್ದಾರಂತ ಅಂದು ನಗ್ನರಾಗಿದ್ದಾರೆ. ಅವರು ನಿಜ ಹೇಳಿದ್ದಾರೆ, ಅವ್ರು ನಗ್ನರಾಗಲ್ಲ. ಓಕೆ, ದೇವರ್ ನಾಟ್ ನೇಕೆಡ್. ಅವ್ರಿಗೆ ಅವರು ಆಲ್ರೆಡಿ, ನಾವು ಏಳನೇ ವಾಕ್ಯದಲ್ಲಿ ಬರುವಾಗ ಅವರು ಆಲ್ರೆಡಿ ಏನೋ ಒಂದು ಅಂಜೀರದ ಎಲೆಯನ್ನು ಎತ್ಕೊಂಡು ಬಿಟ್ಟು ಅವ್ರು ಕವರ್ ಮಾಡಿದ್ದಾರೆ ಅವ್ರನ್ನ. ಓಕೆ, ಅವ್ರು ಕವರ್ ಮಾಡಿದ್ದಾರೆ, ಹಾಗೆ ಹೆಂಗೆ ನಗ್ನರಾಗಿದ್ದಾರೆ? ಕೆಲ ಸಮಯದಲ್ಲಿ ನಮ್ಗೆ ಯೋಚನೆ ಆಗುತ್ತೆ, ನಾವು ಈ ಥರ ಒಂದೊಂದು ಪಾಪ ಮಾಡಿಬಿಟ್ಟು ನಾವು ಕವರ್ ಮಾಡುವಾಗ ದೇವರು ಕಾಣಿಸ್ತಾ ಇಲ್ಲ ಅಂತ. ಒಂದು ಮಾತು ಯಾವಾಗಲೂ ನಾವು ತಿಳ್ಕೊಳ್ಳೋಕೆ ನಮಗಿರಬೇಕು, ನಾವು ಏನೇ ಮಾಡಿದ್ರೇನು ನಾವು ದೇವರ ಮುಂದೆ ಯಾವಾಗಲೂ ನಗ್ನರಾಗಿದ್ದೀವಿ. ದೇವರ ಮುಂದೆ ದೇವರ ಕಣ್ಣಿಗೆ ನಾವು ಪೊಡಿ ಹಾಕೋಕ್ಕಾಗಲ್ಲ. ಜನರ ಕಣ್ಣಲ್ಲಿ ಪೊಡಿ ಹಾಕ್ಬೋದು, ಪಾಸ್ಟರ್ ಕಣ್ಣಲ್ಲಿ ಪೊಡಿ ಹಾಕ್ಬೋದು, ತಂದೆ ತಾಯಿ ಕಣ್ಣಲ್ಲಿ ಪೊಡಿ ಹಾಕ್ಬೋದು, ಮಕ್ಕಳ ಕಣ್ಣಲ್ಲಿ ಪೊಡಿ ಹಾಕ್ಬೋದು, ಆದರೆ ದೇವರ ಕಣ್ಣಿಗೆ ಒಂದು ಸರಿ ಕೂಡ ನಮಗೆ ಪೊಡಿ ಹಾಕೋಕ್ಕಾಗಲ್ಲ. ಏನು ಬಚ್ಚಿಟ್ಟಿದೆ ದೇವ್ರ ಮುಂದೆ, ಎಲ್ಲ ನಗ್ನರೇ. ಓಕೆ, ಅವ್ರು ನಗ್ನರಾಗಿದ್ದಾರೆ, ಆದರೆ ಅಲ್ಲಿ ನಗ್ನರಾಗಿಲ್ಲ, ಆದರೆ ಅವ್ರು ಹೇಳ್ತಾ ಇರೋದು ಕತ್ತನೆ ನಮಗೆ ಭಯ ಇತ್ತು ನಾವು ನಗ್ನರಾಗಿದ್ದೀವಿ ಅಂತ. ಓಕೆ, ನಮಗೆ ಆ ಭಯ ಇರಬೇಕು. ನಿಜ ಹೇಳಿದ್ರೆ ನಮಗೆ ಈ ಭಯ ಯಾವಾಗಲೂ ನಮ್ಮ ಜೀವಿತದಲ್ಲಿ ಇರಬೇಕು. ನಾವು ತಪ್ಪು ಮಾಡುವಾಗ ಆ ಭಯ ಹೊಟ್ಟೋಗ್ಬಿಟ್ರೆ ಏನು ಮಾಡೋಕ್ಕೆ ಅಂತೇಳಿ, ಜನರ ಜೀವಿತದಲ್ಲಿ ತಪ್ಪು ಮಾಡಿದ್ದೀವಿ ಅಂತ ಭಯನೇ ಹೊಟ್ಟೋಗ್ಬಿಟ್ರೆ ಅವರು ಇನ್ನೂ ತಪ್ಪು ಮಾಡ್ತಾರೆ. ಅದೇ ನಾವು ರೋಮರ್ನಲ್ಲಿ ಓದುವಾಗ ಅಲ್ಲೇ ಬರ್ತಿರೋದು, ಏನು ಒಂದನೇ ಅಧ್ಯಾಯದಲ್ಲಿ ನೋಡುವಾಗ ಈ ಜನರ ಜೀವಿತದಲ್ಲಿ ಇನ್ನು ಭಯನೇ ಹೋಗಿದ್ದಾರೆ. ತಪ್ಪು ಮೇಲೆ ತಪ್ಪು, ದುಷ್ಟತೆ ಮೇಲೆ ದುಷ್ಟತೆ, ಅನ್ಯಾಯ ಮೇಲೆ ಅನ್ಯಾಯ ಮಾಡೋಕ್ಕೆ ಸಿದ್ಧರಾಗಿ ಅವರ ಕಾಲು ಓಡ್ತಾ ಇದೆ ಇದೆಲ್ಲ ಮಾಡೋಕ್ಕಾಗಿ. ಅದ ಕಾರಣದಿಂದ ಅವರ ಕಾಮಕ್ಕಾಗಿ, ದುಷ್ಕಾಮಕ್ಕಾಗಿ, ಭೋಗ, ಅವರ ಸ್ತ್ರೀ ಪುರುಷ ಅವರ ಭೋಗ, ಆ ಬೇಡಿದ್ದ ಮಾತುಗಳೆಲ್ಲ ಮಾಡೋಕ್ಕಾಗಿ ಅವರ ಕಾಲುಗಳು ಓಡ್ತಾ ಇದೆ.
ಓಕೆ. ಈ ಓಟದಲ್ಲಿ ನಾವು ಯಾವಾಗಲೂ ಜ್ಞಾನದಲ್ಲ, ನಾವು ಮನಸ್ಸಲ್ಲಿ ಯೋಚನೆ ಮಾಡಿಕ್ಬೇಕು. ನಮ್ಮ ಜೀವಿತದಲ್ಲಿ ನಾವು ಯಾವಾಗ ಕೂಡ ನಾವು ತಪ್ಪು ಮಾಡಿದರೆ ದೇವರ ಹತ್ರ ಓಡಿ ಬರಬೇಕು. ಓಕೆ, ಒಂದು ಮಾತು ಅವ್ರಿಗೆ ಗೊತ್ತಿದ್ದೇನೋ, ಅವ್ರು ನಗ್ನರಾಗಿದ್ದಾರೆ. ಎಷ್ಟೇ ಕವರ್ ಮಾಡಿದ್ರೇನೋ ದೇವ್ರ ಮುಂದೆ ನಮ್ಮ ಪಾಪ ಎಲ್ಲ ಸರಿಯಾಗಿ ಕಾಣಿಸುತ್ತೆ. ಓಕೆ, ಆ ಪಾಪನ ಹೇಳಿ ದೇವ್ರ ಮುಂದೆ ನಾವು ಸರಿಪಡಿಸ್ಬೇಕು. ಇಲ್ಲಿ ನಾವು ನೋಡುವಾಗ ಕೆಳಗೆ ನಾವು ಹೋಗುವಾಗ ಮೂರನೇ ಅಧ್ಯಾಯ ಕೆಳಗಡೆ ಹೋಗುವಾಗ ದೇವ್ರು ಕೇಳ್ತಾರೆ, ಯಾರು ಹೇಳಿದ್ರಪ್ಪ ನೀವು ನಗ್ನರಾಗಿದ್ದೀರ ಅಂತ ಕೇಳ್ತಾರೆ. ಆದಾಮನು ಕೇಳ್ತಾನೆ, ಆದಾಮನೇ ಎಲ್ಲಿದ್ಯಾ? ದ ಲಾರ್ಡ್ ಕಾಲ್ಡ್ ಟು ದ ಮ್ಯಾನ್, ಆದಾಮ್ ಕೇಳ್ಬಿಟ್ಟೆ ಮನುಷ್ಯ ಇದ್ದೆ, ಆದಾಮೇ ಎಲ್ಲಿದ್ಯಾ? ಆದಾಮ ಹೇಳ್ತಾರೆ, ನಾನು ನಿಮ್ಮ ಶಬ್ದ, ನೀನು ನಡ್ಕೊಂಡು ಬರೋ ಶಬ್ದ ಕೇಳಿದ್ದೀನಿ, ಆ ಶಬ್ದ ಕೇಳೋ ದಿಢೀರಂತ ನಾನೇನು, ನನಗೆ ಭಯ ಆಯಿತು, ನಾನು ನಗ್ನಾಗಿದ್ದೀನಿ ಅಂತ ನಾನು ಮಚ್ಚಿಕಿಡಿದ್ದೀನಿ. ದೇವ್ರು ಕೇಳ್ತಿದ್ದಾರೆ, ಯಾರು ಹೇಳಿದ್ರು ನೀನು ನಗ್ನಾಗಿದೀಯ ಅಂತ? ನೀನು ಆ ಫಲದಿಂದ ತಿಂದಿದ್ಯಾ? ಪ್ರಶ್ನೆ. ತಿಂದಿದ್ಯಾರು? ಸ್ತ್ರೀನ ಕೇಳ್ತಾ ಇಲ್ಲ, ಪುರುಷನಿಗೆ. ನೀ ಪುರುಷನಾಗಿದ್ದರೆ ನಿಮಗೆ ಜಾಸ್ತಿ ಜವಾಬ್ದಾರಿ, ಒಂದು ಕುಟುಂಬನ ನಡೆಸೋಕ್ಕೆ ಜವಾಬ್ದಾರಿ ಜಾಸ್ತಿ ದೇವ್ರು ಕೊಟ್ಟಿದ್ದ ಪುರುಷನಿಗೆ. ಓಕೆ, ತಪ್ಪು ಮಾಡಿದ್ರೆ ದೇವ್ರು ಫಸ್ಟ್ ಕೇಳಿದ ಪುರುಷನಿಗೆ. ಎಲ್ಲರಿಗೂ ಪನಿಷ್ಮೆಂಟ್ ಇದೆ, ಅದು ಬೇರೆ ವಿಷಯ. ಓಕೆ, ಆದರೆ ದ ಮನೆಯ ಹಿರಿಯರು ಅಂದರೆ ಹೆಡ್ ಆಫ್ ದ ಫ್ಯಾಮಿಲಿ, ಅವರಿಗೆ ಜಾಸ್ತಿ ಒಂದು ಒಂದು ಏನೋ ಒಂದು ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ದಾಯಿತ್ಯ, ಉತ್ತರದಾಯಿತ್ಯ ಅವ್ರಿಗಿದೆ. ಓಕೆ, ನಮಗೆ ದೇವ್ರು ಕೇಳ್ತಾ ಇದ್ದಾರೆ, ಅಲ್ಲಿ ದೇವ್ರು ಕೇಳ್ತಾ ಇರುವಾಗ ಅವ್ರಿಗೆ ಉತ್ತರ ಕೊಡೋಕ್ಕಿಲ್ಲ. ಅವ್ನು ದಿಢೀರಂತ ಹೇಳ್ತಾರೆ, ನೀನು ಕೊಟ್ಟಿದ್ದ ಸ್ತ್ರೀ, ಆ ಸ್ತ್ರೀ ನೀನು ಕೊಡದೇ ಇದ್ರೆ ನಾನು ಸರಿಯಾಗಿದ್ದೆ. ಅವನು ಹೇಳ್ತಾನೆ, ನೀನು ಕೊಟ್ಟಿದ್ದ ಸ್ತ್ರೀ ಅಲ್ವಾ, ಆ ಸ್ತ್ರೀ ನನಗೆ ಕೊಟ್ಟರು, ಅದರಿಂದ ನಾನು ತಿಂದಿದ್ದೆ. ಆಗ ದೇವ್ರು ಕೇಳ್ತಾರೆ ಸ್ತ್ರೀ ಹತ್ರ, ಏನು ಮಾಡಿದ್ದೆ ನೀನು? ಸ್ತ್ರೀ ಹೇಳ್ತಾರೆ, ಆ ಸರ್ಪ ನನ್ನ ವಂಚಿಸಿರೋದು. ಮನುಷ್ಯ ಏನು ಹೇಳ್ತಾನೆ? ಸ್ತ್ರೀ ವಂಚಿಸಿದ್ದಾಳೆ. ಸ್ತ್ರೀ ಹೇಳ್ತಾರೆ, ಸರ್ಪ ವಂಚಿಸಿದ್ದಾರೆ. ಓಕೆ, ಅಲ್ಲಿ ಬಂದು ನಿಂತಿದೆ. ಓಕೆ, ನಮ್ಮ ಪಾಪ ಮಾಡುವಾಗ ನಾವು ಪಾಪನ ಯಾವತ್ತೂ ಬೇರೆ ತಲೆ ಮೇಲೆ ಆಗಬೇಡಿ ನೀವು. ಓಕೆ, ನೀವು ತಪ್ಪು ಮಾಡಿದ್ದೀರಾ, ಬೇರೆ ನಿಮಗೆ ಪ್ರೇರಿಸಿದ್ದೀರಾ, ಸೈತಾನ್ ನಿನ್ನ ಪ್ರೇರಿಸ್ತಾನೆ, ಎಲ್ಲ ನಡೆಯುತ್ತೆ. ಅದು ಮಧ್ಯದಲ್ಲಿ ನೀವು ತಪ್ಪು ಮಾಡಿದರೆ ಬೇರೆಯವ್ರ ತಲೆ ಮೇಲೆ ಆಗಬೇಡಿ. ದೇವ್ರ ಮುಂದೆ ಬನ್ನಿ, ದೇವ್ರಿಗೆ ಹೇಳಿ, ಕತ್ತನೆ ನಾನು ತಪ್ಪು ಮಾಡಿದ್ದೀನಿ, ಕತ್ತನೆ ನನ್ನ ತಪ್ಪನ್ನು ನೀವು ಕ್ಷಮಿಸು. ಈ ಒಂದು ತಿಳುವಳಿಕೆಯಿಂದ ದೇವರ ಸನ್ನಿಧಾನದಲ್ಲಿ ಬಂದರೆ ದೇವರಿಗೆ ಇದಕ್ಕಿಂತ ಒಂದು ಒಡೆದೋಗಿರೋ ಹೃದಯಕ್ಕಿಂತ ಒಂದು ಒಂದು ಕುಗ್ಗಿ ಹೋಗಿರೋ ಹೃದಯಕ್ಕಿಂತ ದೊಡ್ಡದಾಗಿ ದೇವ್ರಿಗೆ ಏನು ಬೇಡ. ಓಕೆ, ದೇವ್ರು ನೋಡ್ತಾ ಇದ್ದಿರೋದು ನಮ್ಮ ಹೃದಯ ಆ ಪ್ರಕಾರ ಇದೆಯಾ, ಅಷ್ಟು ಸಾಕು. ದೇವ್ರ ಸಂತೋಷ. ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಯೇಸಯ್ಯ ಯೇಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ, ಯೇಸಯ್ಯ ಯೇಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ.
ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು, ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು, ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ, ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ, ನನ್ನ ಸಹಾಯ ನನ್ನ ಬಂಡೆ ನೀನೇ ಯೇಸಯ್ಯ, ನನ್ನ ಸಹಾಯ ನನ್ನ ಬಂಡೆ ನೀನೇ ಯೇಸಯ್ಯ, ಯೇಸಯ್ಯ ಯೇಸಯ್ಯ ನೀನೇ.